ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತು ಮತ್ತು 5ನೇ ಕಂತಿನ ಹಣ ಏನು ಪೆಂಡಿಂಗ್ ಇತ್ತೋ ಅದನ್ನು ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳ ಖಾತೆಗೆ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತು ಬಂದು 2ನೇ ಕಂತು ಬಂದಿಲ್ಲ ಅನ್ನೋರು, 4ನೇ ಕಂತಿನ ಹಣ ಜಮಾ ಆಗಿರೋರು ಅಥವಾ 4ನೇ ಕಂತಿನ ಹಣಕ್ಕಾಗಿ ಇನ್ನೂ ವೆಯ್ಟ್ ಮಾಡ್ತಾ ಇರೋರು, ಹಾಗೆ 4 ಕಂತನ್ನ ತಗೊಂಡು 5ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋವಂಥವ್ರು, ಇವರೆಲ್ಲರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಆಲ್ಮೋಸ್ಟ್ 80% ಜನಕ್ಕೆ ಆಲ್ರೆಡಿ 4ನೇ ಕಂತಿನ ಹಣ ಜಮಾ ಆಗಿದೆ. ಕೇವಲ 2 ವಾರದ ಸಮಯದಲ್ಲಿ ಇವ್ರಿಗೆಲ್ಲರಿಗೂ ಹಣ ಜಮಾ ಆಗಿದೆ. ಆದರೆ ಇನ್ನೊಂದು 20% ಮೆಂಬರ್ಸ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಜಮಾ ಆಗಿಲ್ಲ. ಇನ್ನು ಉಳಿದಿರೋ 20% ಮೆಂಬರ್ಸ್ಗೆ ಆಲ್ಮೋಸ್ಟ್ ಇನ್ನು 3-4 ದಿನದಲ್ಲಿ ಅವ್ರ ಅಕೌಂಟ್ಗೆ 4ನೇ ಕಂತಿನ ಹಣ ಜಮಾ ಆಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಹಾಗೆಯೇ 1 ಕಂತು ಬಂದಿದೆ, 2ನೇ ಕಂತು ಬಂದಿಲ್ಲ, 2ನೇ ಕಂತು ಬಂದಿದೆ, 3ನೇ ಕಂತು ಬಂದಿಲ್ಲ, 3ನೇ ಕಂತು ಬಂದಿದೆ, 4ನೇ ಕಂತು ಬಂದಿಲ್ಲ, ಈ ಥರ ಇರೋರು, ಇಂಥವ್ರಿಗೆಲ್ಲ ಜನವರಿ 15ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇವ್ರಿಗೆಲ್ಲನೂ ಬಾಕಿ ಇರುವಂಥ ಕಂತುಗಳೆಲ್ಲ ಬಹಳ ಸ್ಪೀಡಪ್ ಆಗಿ ಜಮಾ ಆಗ್ತಾ ಇದೆ. ಪೆಂಡಿಂಗ್ ಇರುವಂಥ ಎಲ್ಲ ಅಮೌಂಟನ್ನು ಒಂದೇ ಸಮಯಕ್ಕೆ ಜಮಾ ಆಗುತ್ತೆ. ಒಂದು 2-3 ದಿನ ಗ್ಯಾಪಲ್ಲಿ 2-3 ಕಂತುಗಳ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಇನ್ನೂ ಕೆಲವರು ಡಿಸೆಂಬರಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದೀವಿ, ನಮ್ಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಮಾಡುವ ಮುಖಾಂತರ ಸಪೋರ್ಟ್ ಮಾಡಿ. ಸೊ ಡಿಸೆಂಬರ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿರೋರಿಗೆ ಬರೀ 5ನೇ ಕಂತು ಮಾತ್ರ ಜಮಾ ಆಗುತ್ತೆ. ಅದರಲ್ಲಿ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ, ಸರ್ ಇವಾಗ ಡಿಸೆಂಬರಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದೀವಿ, ನಮಗೆ ಉಳಿದಿದ್ದ ಕಂತೆಲ್ಲ ಯಾವಾಗ ಹಣ ಜಮಾ ಆಗುತ್ತೆ ಅಂತ. ಇಂಥವ್ರಿಗೆಲ್ಲ ಕೇವಲ 5ನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತೆ, ಹಿಂದಿನ ಕಂತುಗಳು ಯಾವ ಜಮಾ ಆಗಲ್ಲ. ಯಾಕಂದರೆ ಅರ್ಜಿ ಸಲ್ಲಿಕೆ ಮಾಡಿರೋದೇ ಡಿಸೆಂಬರಲ್ಲಿ ಆಗಿರೋದ್ರಿಂದ ಆ ಕಂತಿನ ಹಣ ಮಾತ್ರ ನಿಮಗೆ ಜಮಾ ಆಗುತ್ತೆ. ಇನ್ನು ಕೆಲವರಿಗೆ ಅರ್ಜಿ ಸ್ಟೇಟಸ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ಡ್ ಅಥವಾ GST ರಿಟರ್ನ್ಸ್ ಫೈಲ್ಡ್ ಅಂತ ಬರ್ತಿದೆ. ಸೊ ಇಂಥವ್ರಿಗೆ ಸರ್ಕಾರ ಮುಂಚೆನೇ ಹೇಳಿತ್ತು, ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡ್ತಾ ಇದ್ರು ಅಥವಾ GST ಯಾರು ಫೈಲ್ ಮಾಡ್ತಾ ಇದ್ರು ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಇಲ್ಲ ಅಂತ ಹೇಳಿತ್ತು. ಆದರೆ ಇನ್ಕಮ್ ಟ್ಯಾಕ್ಸ್ ಅಥವಾ GST ಫೈಲ್ ಮಾಡದೇ ಇರೋವಂಥವ್ರದ್ದು ಸಹ ಅರ್ಜಿ ಸ್ಟೇಟಸ್ ಇದೇ ಥರ ತೋರಿಸ್ತಿದೆ. ಸೊ ಇಂಥವ್ರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಎಲ್ಲ ದಾಖಲಾತಿಗಳನ್ನು ತಗೊಂಡು CDPO ಆಫೀಸ್ಗೆ ಹೋಗಿ ಅಲ್ಲಿ ನೀವು ಈ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿಸಿ ಅವ್ರಿಗೆ ಹೇಳಿದ್ರೆ ಅವರು ಅಪ್ಡೇಟ್ ಮಾಡ್ತಾರೆ. 3 ಕಂತು ಜಮಾ ಆಗಿ 4ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋರು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಪ್ರೂವ್ಡ್ ಅಂತ ಇದೆ ಮತ್ತು 3 ಕಂತಿನ ಹಣನೂ ಬರ್ತಾ ಇದೆ ಅಂತ ಇದ್ದವ್ರಿಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇವ್ರಿಗೆ ನಿರಂತರವಾಗಿ 3ನೇ ಕಂತು ಬಂದಿರೋದ್ರಿಂದ 4ನೇ ಕಂತು ಸಹ ಆಟೋಮೆಟಿಕ್ಕಾಗಿ ಜಮಾ ಆಗುತ್ತೆ. ಕೆಲವೊಂದು ಸತಿ ಡಿಲೇ ಆಗಿರುತ್ತೆ, ಸೊ ವೆಯ್ಟ್ ಮಾಡ್ತಾ ಇದ್ರೆ ಅದೂ ಜಮಾ ಆಗುತ್ತೆ. ನೀವು ಆಗಾಗ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಈ ರೀತಿ ಏನಾದರೂ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗಿದೆ ಅಂತೇನಾದರೂ ಬಂದರೆ ಅಂಥವರು ಇಮಿಡಿಯೇಟಾಗಿ CDPO ಆಫೀಸ್ಗೆ ಹೋಗಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ಇನ್ನು 4ನೇ ಕಂತು ಜಮಾ ಆಗಿ 5ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇರೋರು, 5ನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳೋರು, ಆಲ್ಮೋಸ್ಟ್ ಈಗ 4ನೇ ಕಂತವರೆಗೂ ವೆಯ್ಟ್ ಮಾಡ್ತಾ ಇರೋರ್ದೆಲ್ಲರೂ ಜನವರಿ 15ರೊಳಗಡೆ ಎಲ್ಲ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ. 5ನೇ ಕಂತಿನ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು 90% ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ 10% ಇದ್ದಾರೆ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 4ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಒಂದು ಡೇಟ್ ಫಿಕ್ಸ್ ಆಯಿತು. ಆ ಡೇಟ್ ಫಿಕ್ಸ್ ಆಗಿದ ತಕ್ಷಣ ಬಿಡುಗಡೆ ಮಾಡಿದರು. ಹಣ ಬಿಡುಗಡೆ ಆಗಿದ ತಕ್ಷಣ 25,000 ಜನಕ್ಕೆ ಒಂದೇ ದಿನ ಎಲ್ಲರಿಗೂ ಜಮಾ ಆಗುತ್ತೆ. ಉಳಿದವ್ರಿಗೆಲ್ಲ 4-5 ದಿನ ಗ್ಯಾಪಲ್ಲಿ ಒಂದು 80% ಮೆಂಬರ್ಸ್ಗೆ ಜಮಾ ಆಯಿತು. ಅದೇ ರೀತಿ ಈಗ 5ನೇ ಕಂತಿನ ಹಣ ಜನವರಿ 20ರ ಮೇಲೆ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಹ ಒಂದು 4-5 ದಿನದ ಗ್ಯಾಪಲ್ಲಿ ಎಲ್ಲರಿಗೂ ಜನವರಿ ಒಳಗಡೆನೆ 5ನೇ ಕಂತಿನ ಹಣನೂ ಸಹ ಜಮಾ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಡೌಟ್ಸ್ಗೆಲ್ಲಾನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.